ಮಧುರೈನ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ. ಸೊ ಇದೊಂದು ಸಾವಿರಾರು ವರ್ಷದ ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನ ಪ್ರಪಂಚದಲ್ಲಿ, ಅಂದ್ರೆ ನಮ್ಮ ಭಾರತೀಯ ದೇವಸ್ಥಾನಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ವಿಸಿಟ್ ಮಾಡಿರುವಂತ ದೇವಸ್ಥಾನ ಈ ಮಧುರೈ ಮೀನಾಕ್ಷಿ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಇದು ಮುಖ್ಯ ದ್ವಾರ, ಆ ಮುಖ್ಯ ರಸ್ತೆ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ. ಮುಂದೆ ಕಾಣಿಸ್ತಾ ಇದೆ ನೋಡಿ ರೋಡ್ ಡೆಡ್ ಅಲ್ಲಿ, ಅಲ್ಲಿಗೆ ನಮ್ಮ ಪಯಣ. ಓ ಫಸ್ಟ್ ಕಾರ್ ನಿಲ್ಸು. ಸೊ ಇದು ಎಂಟ್ರಿ ಆರ್ಚ್, ಎಂಟ್ರಿ ಆರ್ಚ್ ಮೇಲ್ಗಡೆ ದೇವಾನುದೇವತೆಗಳ ಪೇಂಟಿಂಗ್. ಸೊ ಇಲ್ಲಿಂದ ಮೇನ್ ಎಂಟ್ರೆನ್ಸ್ಗೆ ದಾರಿ. ಸೊ ಅಕ್ಕಪಕ್ಕ ಫುಲ್ಲು ಕಮರ್ಷಿಯಲ್ಲು ಅಂಗಡಿಗಳಿದೆ. ಸೊ ಒಳಗಡೆ ಎಂಟ್ರಿಗೆ ಒಂಚೂರು ಜಾಗ ಕೊಟ್ಟಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ನೋಡೋಣ ಆ ವಿಡಿಯೋ ಏನಾದರೂ ಮಾಡೋದಕ್ಕೆ ಸಿಗಬಹುದಾ ಅಂತ. ಈಗ ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನದ ಎದುರಲ್ಲಿದ್ದೀವಿ. ಸೊ ನಮ್ಮ ಜೊತೆ ಮಹಾರಾಜ್ ಅವರಿದ್ದಾರೆ, ಅವರು ಸುಮಾರು ಸತಿ ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ದಾರೆ, ಅವರ ಮನೆ ದೇವರು ಕುಲದೇವರು ಅಂತಾನು ಹೇಳ್ತಾ ಇದ್ರು. ಸೊ ಆಕ್ಚುಲಿ ಒಳಗಡೆಗೆ ಮೊಬೈಲ್ಸ್ ಆಗಲಿ ಹೆಡ್ಫೋನ್ಸ್ ಆಗಲಿ ಏನು ಎಂಟ್ರಿ ಇಲ್ಲ, ಏನು ಅಲೋ ಇಲ್ಲ. ಸೊ ದೇವಸ್ಥಾನದ ಬಗ್ಗೆ ನಮ್ಗೊಂಚೂರು ಮಾಹಿತಿ ಕೊಡ್ತೀರಾ ಮಹಾರಾಜ್ ಅವರು? ಇದು ನಾಲ್ಕನೇ ಮಧುರೆ ಆಕ್ಚುಲಿ, ಕುಮಾರಿಕಂಠಂ, ಆಮೇಲೆ ಶ್ರೀಲಂಕಾತ್ರ ಒಂದು ಮದುವೆ ಇತ್ತು, ಅದಾದ್ಮೇಲೆ ಇವಾಗ ಸಮುದ್ರದೊಳಗೆ ಮದುವೆ ಇದೆ. ಇದೇ ನಾಲ್ಕನೇ ಮದುವೆ ಸಮುದ್ರದೊಳಗೆ ಅಂದ್ರೆ ಇಟ್ ವಾಸ್ ಲೈಕ್ 1000 ಇಯರ್ಸ್ ಆವಾಗಿದ್ದ ಮದುವೆ. ಈ ಮದುವೆ, ಈ ದೇವಸ್ಥಾನ, ಈ ಸೆಕ್ಟರ್ ಅಲ್ಲಿ ನಿಮಗೆ ಬಂದು ಮೂರನೇ ತಮಿಳು ಸಂಗಮ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಗ್ರಾಮರ್ ಇದಲ್ವಾ, ಈ ಗ್ರಾಮರ್ ನ ಬೆಳೆಸಿದ್ರು ಇಲ್ಲೇ. ಮಧ್ಯದಲ್ಲಿ ಈ ಎಂಟು ಗೋಪುರ ಮಧ್ಯದಲ್ಲಿ ಈ ದೇವಸ್ಥಾನ. ಎಷ್ಟು ಎಕರೆಯಲ್ಲಿ ಇದೆ ಈ ದೇವಸ್ಥಾನ? ನಿಮ್ಗೆ ಅಲ್ಲಿ ದೇವಸ್ಥಾನದ ಜಾಗ ನಿಮ್ಗೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗೆಲ್ಲ ಕೊಂಡ್ಕೊಂಡು ಇಲ್ಲಿ ಇಲ್ಲಿ ಅಂಗಡಿಗಳ ಜಾಗ ಕಮರ್ಷಿಯಲ್ ಆಗಿ. ನಿಮ್ಗೆ ದೇವಸ್ಥಾನ ಅಂದ್ರೆ ಇವಾಗ ಮಾತಾಡೋದು ಅಲ್ಲಿಂದ ದೇವಸ್ಥಾನ ಅಂತ, ದೇವಸ್ಥಾನ ಇಲ್ಲಿಂದ ಅಲ್ಲ ಅಲ್ಲಿಂದ ಬರ್ತೀನಿ. ನೋಡಿ ಇದು ಮಧುರೈ ಮೀನಾಕ್ಷಿ ದೇವಸ್ಥಾನದ ದೊಡ್ಡ ಗೋಪುರ. ಈಗೇನ್ ನೋಡ್ತಿದಾರೆ ಈ ಗೋಪುರ, ಈ ತರದ್ದು 8 ಗೋಪುರಗಳಿದೆ ಅಂತೆ. ಸುತ್ತಲೂ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ 8 ಗೋಪುರಗಳಿದೆ. ಇದು ಮೇನ್ ಎಂಟ್ರೆನ್ಸ್. ಸೊ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಎಂಟ್ರಿ ಕ್ಲೋಸ್ಡು. ಸೊ ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಆ್ಯಂಡ್ ಇದು ಬಂದು 1000 ಕಂಬಗಳ ಮಂಟಪ ಅಂತ ಹೇಳ್ತಾರೆ. 1000 ಕಂಬಗಳ ಮಂಟಪ. ಓ ಹೂ ಹೂ ಆಕ್ಚುಲಿ ಮೋಸ್ಟ್ಲಿ ಸಭಾಮಂಟಪ ಆಗಿತ್ತು ಅನಿಸುತ್ತೆ. ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡಬೇಕು ಅಂದರೆ ಅಯ್ಯೋ ಅದ್ಭುತವಾಗಿದೆ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಸಭಾಮಂಟಪ ಇದೆ. ಸೊ ಇದು ದೇವಸ್ಥಾನದ ಗೋಪುರ, ಅದರ ಪಕ್ಕದಲ್ಲೇ ಇದೆ ಮಾರ್ಕೆಟು. ದೇವಸ್ಥಾನದ ಒಳಗಡೆಗೆ ಯಾವುದೇ ರೀತಿಯಾದಂತಹ ಮೊಬೈಲು, ಗ್ಯಾಡ್ಜೆಟ್ಸು, ಹೆಡ್ಫೋನು, ಬ್ಲೂಟೂತು ಏನೂ ಎಂಟ್ರಿ ಇಲ್ಲ. ಸೊ ಅದಕ್ಕೆ ಆಚೆ ಮಾರ್ಕೆಟ್ ಶೂಟ್ ಮಾಡ್ತಾ ಇದ್ದೀನಿ.